Welcome back to my channel. Crispy and spicy moong dal recipe. Bakery style le maadabodu aramagi. Manele maadkobodu. First ge nan 1 cup hesarubele tagondidini. Neerali chennagi tolibeku. Adrallella tumba dooliruthe andre adu hula aagbardu anbitu. Chemicals ela use maadirtare chennaagi tolibeku tolidbittu adannu ondu 3 to 4 hours nenisbeku chennaagi nenisbeku chennaagi nenkondadmele neerella remove maadi adana dry maadbeku andre ad neerella hogi now fry maadbeku so hagagi neerella dry maadbeku ond cotton batte mele adana hadkota idini adrallino moisture ella complete aagi hogbeku ಒಂದು ಹಾಫ್ ಆನ್ ಅವರ್ ಹರಡ್ಕೊಂಡ್ರೆ ಸಾಕು ಸೊ ನೋಡಿ ಇವಾಗ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಅದರಲ್ಲಿ ಏನೇನಿತ್ತು ಮಾಯಿಶ್ಚರ್ ಅದೆಲ್ಲ ಹೋಗಿದೆ ಇವಾಗ ನಾವು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಡೈರೆಕ್ಟಾಗಿ ಎಣ್ಣೆಗೂ ಹಾಕೋಬೋದು ತಳದಲ್ಲಿ ಹೋಗಿ ಕುತ್ಕೋಬಿಡುತ್ತೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಏನು ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವಾಗವಾಗ ಒಂದೊಂದು ಸತಿ ಸ್ಪೂನ್ ತೊಗೊಂಡು ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ ಸೊ ನೋಡಿ ಕ್ರಿಸ್ಪಿ ಆಗಿದೆ ಅದು ಚೆನ್ನಾಗಿ ಕ್ರಿಸ್ಪಿನೆಸ್ ಸೌಂಡ್ ಕೇಳಿಸುತ್ತೆ ನಮ್ಗೆ ಮಾಡುವಾಗಲೇ ಗೊತ್ತಾಗತ್ತೆ ಆಗಿದೆ ಅಂತ ಇದಿವಾಗ ರೆಡಿ ಆಗಿದೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ ಅದೆಲ್ಲ ರಿಮೂವ್ ಆಗಬೇಕು ಆಯಿಲ್ ಎಲ್ಲ ಅಬ್ಸಾರ್ಬ್ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಸಾಲ್ಟು ಮತ್ತು ಚಾಟ್ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಎಷ್ಟು ದಿನ ಇಟ್ಟರೂ ಇರುತ್ತೆ ಒಂದು 8 ಕಂಟೈನರಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಥ್ಯಾಂಕ್ ಯು